ಕಾಂತಾರ ಒಂದಂತ ಕತೆನೆ. ಜನಗಳ ಮೆಚ್ಚಿ ಇವತ್ತು ಎಲ್ಲಿ ತಂಗ ತಗೊಂಡೋಗಿದ್ದಾರೆ ಅಂದ್ರೆ, ನಾವು ಅಣ್ಣನ ಮೊದಲು ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀವಿ, ಇವತ್ತು ದೇವ್ರು ನೋಡ್ದಂಗೆ ಆಗತ್ತೆ ಅವ್ರನ್ನ. ಅಂದ್ರೆ ಖಾಲಿ ಬಿಡ್ಬೇಕನ್ಸತ್ತೆ. ಶಬಣ್ಣ ಮಾತ್ರ ಸ್ವಲ್ಪ ಅವ್ರು ನಮ್ಮ ಥರ ಇದಲ್ಲ, ನಾವು ಅವ್ರು ತಲೆ ಓಡಿಸೋದು ಜಾಸ್ತಿ, ಅವ್ರು ಬೀಳೋ ಟೈಮಲ್ಲಿ ಹಗ್ಗ ಬಿಟ್ಬಿಡೋರು. ನಾವು ಇಲ್ಲ, ಕೋಣದಿಂದೇ ಹೋಗ್ತೀವಿ ಅನ್ನೋದೊಂದು ಇತ್ತಲ್ಲ. ಬೆಳಗ್ಗೆ 4 ಗಂಟೆಗೆ ಎದ್ದು 4 ರಿಂದ 7 ಗಂಟೆವರೆಗೆ ವರ್ಕೌಟು, ಆಮೇಲೆ ಅಲ್ಲಿಂದ ಫ್ರೆಶ್ ಅಪ್ ಆಗಿ ಇಲ್ಲಿ ಕಂಬಳ ಇದು, ಆಮೇಲೆ ಮಧ್ಯಾಹ್ನ ಫುಲ್ ಸ್ಕ್ರಿಪ್ಟು, ಸಾಯಂಕಾಲ ಲೊಕೇಶನ್ ಹಂಟಿಂಗು, ರಾತ್ರಿ ಕೋಲದ್ದು ಇದ್ರ ಬಗ್ಗೆ ಪ್ರಾಕ್ಟೀಸು. ಈ ಲೆವೆಲ್ಗೆ ಡೈಲಿ ಆಲ್ಮೋಸ್ಟ್ ಆಲ್ 1 ಇಯರ್ ಇದೇ ನಮ್ಮದು ಲೈಫ್ ಸ್ಟೈಲ್ ಆಗಿತ್ತು. ಕಂಬಳ ಫೈಟಲ್ಲಿ ಕಾಲು ಫ್ರ್ಯಾಕ್ಚರ್ ಆಗುತ್ತೆ, ಫೈಟ್ ಎಲ್ಲ ಮುಗಿಸಿ ಆಮೇಲೆ ಬ್ಯಾಂಡೇಜ್ ಹಾಕ್ಕೊಂಡಿದ್ದು ಕಾಲಿಗೆ. ನಾನು ಅವ್ರದ್ದು ಪರ್ಸ್ನಲ್ ಟ್ರೈನರ್ ಆಗಿರೋದ್ರಿಂದ ಅವ್ರದ್ದು ಬಾಡಿಯಲ್ಲಿ ಎಷ್ಟು ಇಂಜುರಿಗಳನ್ನ ನಾನು ನೋಡಿದ್ದೀನಿ ಡೈಲಿ. ನಾನೇ ಬೆಳಗ್ಗೆ ಹೋಗ್ತಿದ್ದೆ, ಅವ್ರು 2 ಶೋಲ್ಡರ್ ಡಿಸ್ಲೊಕೇಟ್ ಆಗಿತ್ತು ಅವರಿಗೆ, ಎಲ್ಬೋ ಪೆಟ್ಟಾಗಿತ್ತು, ಕಾಲು ಫ್ರ್ಯಾಕ್ಚರ್ ಆಗಿತ್ತು. ನನಗೆ ಕೇಳ್ತಾ ಇದ್ದ ಅಣ್ಣ, ಇದೇನಣ್ಣ ಇಷ್ಟು, ಏ ಮಗ ಬಾ ಸಿನಿಮಾ ನೋಡ್ಬೇಕು ಬಾ ಅಷ್ಟೇ. ನಾವೇನಾದ್ರು ಜೀವನದಲ್ಲಿ ಏನಾದರೂ ಕಲ್ತಿದ್ದೀವಿ ಅಂದರೆ, ಅಣ್ಣ ಯಾವ ಥರ ಅಂದರೆ, ಯಾವುದು ಸುಲಭವಾಗಿ ಸಿಗಬಾರ್ದು, ಕಷ್ಟಪಟ್ಟು ಅದ್ರ ಬೆಲೆ ಏನಂತ ಗೊತ್ತಾಗಬೇಕು. ಒಬ್ಬ ಮನುಷ್ಯನಿಗೆ ಒಂದು ಸಕ್ಸಸ್ ಇದೆ ಅಂದರೆ ಅದ್ರ ಹಿಂದಿನ ಕಷ್ಟಗಳು ಗೊತ್ತಾಗಬೇಕು. ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನೊಬ್ಬ ಆ್ಯಕ್ಟರ್ ಆಗ್ತೀನಿ ಅನ್ನೋದು. ನಾನು ಬೇಸಿಕ್ಲಿ ಕುಸ್ತಿ ಮತ್ತು ಕಬಡ್ಡಿ ಪ್ಲೇಯರ್, ಹರಿಕತ್ತೆಲ್ಲ ಗಿರಿಕತ್ತೆ. ನನ್ನ ಲೈಫಲ್ಲಿ ಒಂದು ಮೈನ್ ಕ್ಯಾರೆಕ್ಟರ್ ಅಂತ ಮಾಡಿದ್ದೀನಿ, ವಿಲನ್ ಗಿರಿ ಅನ್ನೋ ಕ್ಯಾರೆಕ್ಟರ್. ಅವತ್ತು ರಕ್ಷಿತರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್. ಕಂತಾರದ ಗೆಲುವನ್ನ ಬಹಳ ಖುಷಿಯಿಂದ ಸಂಭ್ರಮಿಸ್ತಾ ಇದ್ದೀರಿ, ಹೌದು, ನೀವು ಅದರ ಒಂದು ಪಾರ್ಟ್ ಆಗಿ ನೀವು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಿ? ಖಂಡಿತ, ಒಂದು ಪಾರ್ಟ್ ಅನ್ನೋದಕ್ಕಿಂತನೂ ಈ ಸಿನಿಮಾದಲ್ಲಿ ನಾವು ಇದೀವಲ್ಲ ಅನ್ನೋದೇ ಒಂದು ಪುಣ್ಯ ಅಂತ ಅಂದ್ಕೊಂಡಿದ್ದೀನಿ. ಅದು ನನ್ನ ಅಪ್ಪ ಅಮ್ಮ ಮಾಡಿರೋ ಪುಣ್ಯನೋ ಅಥವಾ ನಾನು ಇವ್ರ ಜೊತೆ ಕೆಲಸ ಮಾಡ್ತಿದ್ದ ಪುಣ್ಯನೋ ಗೊತ್ತಿಲ್ಲ, ಅದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಈ ಪಿಕ್ಚರಲ್ಲಿ ಒಂದು ಆ್ಯಕ್ಟ್ ಮಾಡಿದ್ದೀನಲ್ಲ, ಅದಕ್ಕಿಂತ ದೊಡ್ಡ ಸಾಧನೆ ಜೀವನದಲ್ಲಿ ಯಾವುದು ಇಲ್ಲ ಅನಿಸುತ್ತೆ. ಹೌದು, ಕಾಂತಾರದಲ್ಲಿ ಜಗ್ಗ ಅಂತ ಇದು ವಿಲನ್, ಇಂದು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇರ್ತೀವಿ ಇಬ್ರು, ಜಗ್ಗ ಮತ್ತು ಮೋಹನ ಅಂತ. ಜಗ್ಗ ಅನ್ನೋ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ, ಮೋಹನ್ ಅನ್ನೋ ಕ್ಯಾರೆಕ್ಟರ್ ನಮ್ಮ ಪ್ರದೀಪ್ ಶೆಟ್ಟರು ಮಾಡಿದ್ದಾರೆ. ನಮ್ಮಿಬ್ರದ್ದು ಕಾಂಬಿನೇಷನ್ನಲ್ಲಿ ಬರುತ್ತೆ ಇಡೀ ಸಿನಿಮಾದಲ್ಲಿ. ಸ್ಟಾರ್ಟಿಂಗಿಂದ ಕಂಬಳದಲ್ಲಾಗಲಿ, ಆಚಾರ ಸಾಲೆ ಫೈಟು, ಕ್ಲೈಮ್ಯಾಕ್ಸು, ಎಲ್ಲೆಲ್ಲಿ ದಣಿಗಳೆಲ್ಲ ಎಲ್ಲಿ ಬರ್ತಾರೋ ಅಲ್ಲೆಲ್ಲ ಇದೆ. ಬಟ್ ನಂದು ಈಗ ಯಾರು ಗುರ್ತಿಡಲ್ಲ, ಯಾಕಂದರೆ ಅದರಲ್ಲಿ ಗಡ್ಡ ಏನೂ ಇರಲಿಲ್ಲ, ಗಡ್ಡ ಮತ್ತು ಕೂದಲು. ಪ್ರತಿ ಸಿನಿಮಾಕ್ಕೂ ಒಂದೊಂದು ಲುಕ್ಕಲ್ಲಿ ಇರ್ತೀವಲ್ಲ, ಹಂಗಾಗಿ ಯಾರಿಗೆ ಗೊತ್ತಿರೋ ಫಿಲ್ಮಲ್ಲಿ, ಈಗ ನಮ್ಮ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದರಿಗೆ ಗೊತ್ತಾಗುತ್ತೆ, ಜನರಿಗೆಲ್ಲ ಅಷ್ಟು ಸಡನ್ ಆಗಿ ಗೊತ್ತಾಗಲ್ಲ. ಕಾಂತಾರ ಸಿನಿಮಾ ಆಲ್ಮೋಸ್ಟ್ ನಿಮ್ಮ ಊರಿನ ಸುತ್ತಮುತ್ತ ನಡೆದದ್ದು, ನಿಮ್ಮ ಊರಲ್ಲೇ ನೀವು ನಟನೆ ಮಾಡೋದು, ಸಿನಿಮಾದಲ್ಲಿ ತೊಡಗಿಸಿಕೊಂಡು ಮತ್ತೆ ಆ ಸಿನಿಮಾ ಇಡೀ ದೇಶವೇ ಮಾತನಾಡೋದು, ಒಬ್ಬ ಕಲಾವಿದರಾಗಿ ಎಷ್ಟು ಎಂಜಾಯ್ ಮಾಡ್ತೀವಿ? ಖಂಡಿತ, ಯಾಕಂದ್ರೆ ಒಂದು ಫಸ್ಟು ತುಂಬಾ ಖುಷಿಯಾಗಿರೋ ವಿಚಾರ ಏನಂದ್ರೆ, ಈ ಕಾಂತಾರ ಮೂವಿ ಕುಂದಾಪುರದಲ್ಲಿ ನಡೆಯುತ್ತಂದಾಗ ಅದ್ರದ್ದೊಂದು ಕ್ಯೂರಿಯಾಸಿಟಿನೇ ಬೇರೆ ಇರುತ್ತೆ. ನಮ್ಮೂರಲ್ಲಿ ನಮ್ಮ ಜನಗಳ ಮಧ್ಯ ಎಲ್ಲರೂ ಫಸ್ಟೆಲ್ಲ, ಏ ಇವ್ರು ಪಿಕ್ಚರ್, ಇವ್ರಿಗೇನು ಆರಾಮ್ಸೆ ಹೆಸರು ಬತ್ತೆ, ಇವ್ರಿಗೇನು ಕಷ್ಟಪಡೋದಿಲ್ಲ, ಹಂಗೆ ಹಿಂಗೆಲ್ಲ ಸುಮಾರು ಜನ ಮಾತಾಡೋರಿಗೆಲ್ಲ ಕಾಂತಾರ ಶೂಟಿಂಗ್ ನೋಡಿದಾಗ ಅವರಿಗೆಲ್ಲ ಸ್ವಲ್ಪ ದಿಗ್ಲಾರಿ ಹೋಯ್ತು ಒಂದ್ಸಲಿ. ಏ ಅಪ್ಪ, ಇಷ್ಟು ಬೆಳಗ್ಗೆ ಹಗ್ಲು ರಾತ್ರಿ ಅಂದೇಳಿ ಇಲ್ಲದೆ ಏನೂ ಇಲ್ಲದೆ ಈ ಲೆವೆಲಿಗೆ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಎಲ್ರಿಗೂ, ಅಂದರೆ ಎಲ್ಲ ಇಷ್ಟೆಲ್ಲ ಸಿನಿಮದ ಇಷ್ಟು ಕೆಲಸಗಳಿರುತ್ತಂತ ಯಾರಿಗೂ ಗೊತ್ತಿರಲ್ಲ ಊರ್ ಬದಿಯರಿಗೆ. ಏ ಇವರೇನೋ ಬೆಂಗಳೂರಿಗೆ ಹೋದ್ರೆ ಪಿಕ್ಚರರು, ಇವರಿಗೆ ಹಾಗೆ ಹಿಂಗೆ ಅಂದೇಳೆಲ್ಲ ಮಾತುಕತೆ ಎಲ್ಲ ಮಾಡ್ತಿದ್ದರಿಗೆ ಇಲ್ಲಿ ಕಾಂತಾರ ಶೂಟ್ ಆಗುತ್ತೆ 20 ವರೆಗೆ ಕಂಡು ಗ್ಯಾರಂಟಿ ಅವ್ರಿಗೆ ದಿಗ್ಭ್ರಮೆ ಆಗಿರುತ್ತೆ. ಆ ಲೆವೆಲಿಗೆ ಕೆಲಸ, ಬೆಳಗ್ಗೆ ರಾತ್ರಿ ಅಂತ ಯಾವುದೂ ಇಲ್ಲ, ಎಲ್ಲ ಇಡೀ ದಿನ ಒಂದೇ, ಬೆಳಗ್ಗೆ ರಾತ್ರಿ ಹಗಲ ರಾತ್ರಿ ಅಂತ ಯಾವುದೂ ಇಲ್ಲ, 24 ಗಂಟೆ ಕೆಲಸನೇ. ಆಮೇಲೆ ಕೆರಡಿಯಲ್ಲೇ ಆದ್ರಿದ್ದರಿಂದ ಎಲ್ಲರೂ ಪರಿಚಯ ಇದ್ದರು ಇಲ್ಲೆಲ್ಲರೂ, ಹಂಗಾಗಿ ನಮಗೂ ಒಂಥರ ನಮ್ಮವರು ಬರ್ತಾರೆ ನೋಡ್ತಾರೆ ಶೂಟಿಂಗ್ ಅನ್ನೋದೊಂದು ಮನಸ್ಸಲ್ಲಿ ಭಯಂಕರ ಖುಷಿ ಇತ್ತು. ಮತ್ತೊಂದು ವಿಚಾರ ಏನಂದರೆ, ಈ ಊರಲ್ಲಿ ಆಯ್ತಲ್ಲ ಅದು, ಈ ಸಿನಿಮಾ ಇಡೀ ಇವತ್ತು ಕೆರಡಿ ಅಂದರೆ USA ಹೋಗಿ ಕೇಳಿದ್ರು ಇದು ಕೆರಡಿಯಲ್ಲಿದೆ ಅಂತ ಹೇಳ್ತಾರೆ. ಆ ಲೆವೆಲಿಗೆ ಕಾಂತಾರ ರೀಚ್ ಆಗಿದೆ. ಕುಂದಾಪುರ ಇಲ್ಲಿನ ಆಚಾರ ವಿಚಾರ, ಇಲ್ಲಿನ ದೇವರು ಮತ್ತು ದೈವ ಅದ್ರ ಬಗ್ಗೆ ಎಲ್ಲ ಇವತ್ತು ಇಡೀ ಜಗತ್ತಿಗೆ ಪಸರಿಸಿದೆ ಅಲ್ಲ, ಅದಕ್ಕಿಂತ ದೊಡ್ಡ ಹೆಮ್ಮೆ ಯಾವುದೂ ಇಲ್ಲ. ಓಕೆ, ನಾನು ನನ್ನ ಅಮ್ಮ ಅಪ್ಪ ಎಲ್ಲ ಇಲ್ಲೇ ಅಮ್ಮನ ಮನೆ ಮಂದರ್ತಿ, ಅಪ್ಪನ ಮನೆ ಇಲ್ಲೇ ಬ್ರಹ್ಮಾವರದ ಹತ್ರ. ಬಟ್ ಅಪ್ಪ ಅಮ್ಮ ಎಲ್ಲ ಹೋಗಿ ಸೆಟ್ಲ್ ಆಗಿದ್ದೆಲ್ಲ, ಅಪ್ಪ ಅಮ್ಮ ಮಾತ್ರ ಸೆಟ್ಲ್ ಆಗಿರೋದು ಶಿವಮೊಗ್ಗದಲ್ಲಿ. ನಾವು ಹುಟ್ಟಿದ್ದೆಲ್ಲ ಭದ್ರಾವತಿಯಲ್ಲಿ ಹುಟ್ಟಿದ್ದು, ಬಟ್ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಎಲ್ಲ ಊರಲ್ಲೇ ಆಗಿರೋದು ನಂದು ಎಜುಕೇಷನ್ ಆಗಲಿ. ನನ್ನ ಮನೇನೂ ಮಂದರ್ತಿನಿ, ನಾನು ಅಲ್ಲಿನೋ ನಂತ ಯಾರಿಗೂ ಗೊತ್ತಿಲ್ಲ. ಬಟ್ ನಾನು ಇದು ಹೈಸ್ಕೂಲು ಮತ್ತು PUC ಎಲ್ಲ ಕೊಲ್ಲೂರು, ಮತ್ತು ಡಿಗ್ರಿ ಬಂಡಗಸ್ ಕಾಲೇಜು. ಬಟ್ ಮೂಲತಃ ನಾನು ಒಬ್ಬ ಕ್ರೀಡಾಪಟು ಆಗಿದ್ದರಿಂದ ಸ್ವಲ್ಪ ಕ್ಲಾಸಿಗೆಲ್ಲ ಹೋಗಿದ್ದು ಕಮ್ಮಿ, ಗ್ರೌಂಡಲ್ಲಿ ಇರ್ತಿದ್ದು ಜಾಸ್ತಿ. ಅದು ಈ ಭಾಗದವರಿಗೆಲ್ಲ ಗೊತ್ತಿರ್ಬೋದು, ಕಬಡ್ಡಿ ಎಲ್ಲ ತುಂಬ ಆಡ್ತಾ ಇದ್ದೆ ನಾನು, ಟೂರ್ನಮೆಂಟ್ ಎಲ್ಲ ಆಡ್ತಾ ಇದ್ದೆ. ಶಾರ್ಟ್ ಮೂವಿಯಿಂದ ನಿಮ್ಮ ಸಿನಿಮಾ ಅಂದರೆ ಆ್ಯಕ್ಟಿಂಗ್ ಕರಿಯರ್ ಶುರು ಮಾಡ್ತೀರಿ? ಹೌದು, ಸಹನಾ ಆ್ಯಕ್ಚುಲಿ ನನಗೆ, ನಂದು ಬೇಸಿಕಲಿ ನಾನು ಸ್ಪೋರ್ಟ್ಸ್ ಫೀಲ್ಡು, ಆ್ಯಕ್ಟಿಂಗ್
ನಾನು ಇವತ್ತಿಲ್ಲಿ ಇಲ್ಲಿ ಬಂದು ನಿಲ್ತೀನಿ ಅನ್ನೋದು ನಾನು ಜೀವನದಲ್ಲಿ ಕನಸು ಸಮೇತ ಕಂಡಿರಲಿಲ್ಲ, ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನೊಬ್ಬ ಆ್ಯಕ್ಟರ್ ಆಗ್ತೀನಿ ಅನ್ನೋದು. ನಾನು ಬೇಸಿಕ್ಲಿ ಕುಸ್ತಿ ಮತ್ತು ಕಬಡ್ಡಿ ಪ್ಲೇಯರ್. ನಂದು ಕುಸ್ತಿ ಆಲ್ ಇಂಡಿಯಾ ಮೆಡಲ್ ಆಗಿದೆ, ಕಬಡ್ಡಿನೂ ಸ್ಟೇಟ್ ನ್ಯಾಷನಲಲ್ಲಿ ಆಡಿದ್ದೀನಿ. ಒಂದು ದಿವಸ ನನ್ನ ಫ್ರೆಂಡು ಸುಹಿತ್ ಅಂತ ಒಬ್ಬ ಕಾಲ್ ಮಾಡ್ತಾನೆ, ಸಹನ ಅಂತ ಒಂದು ಶಾರ್ಟ್ ಮೂವಿ ಮಾಡ್ತಾಯಿದ್ದೀವಿ, ಶೂಟಿಂಗ್ ನಾಳೆ ಬೆಳಗ್ಗೆ. ಅವ್ರದ್ದು ಪ್ಲ್ಯಾನಿಂಗ್ ಎಲ್ಲ ಆಗಿ 3 ತಿಂಗಳಾಗಿತ್ತು, ನಂಗೆ ವಿಷಯ ಗೊತ್ತಿರಲಿಲ್ಲ, ನಂಗೆ ಹೇಳೂ ಇರಲಿಲ್ಲ. ಅದರಲ್ಲೊಬ್ಬ ವಿಲನ್ ಮಾಡಬೇಕಾಗಿತ್ತು, ಅವ್ರು ಲಾಸ್ಟ್ ಮೂಮೆಂಟಿಗೆ ನಾನು ಮಾಡಲ್ಲ ಈ ಕ್ಯಾರೆಕ್ಟರ್ ಅಂತ ಕೈ ಕೊಟ್ಬಿಡ್ತಾನೆ. ಅವ್ರದ್ದು ಬೆಂಗಳೂರಿಂದ ಎಲ್ಲ ಯೂನಿಟ್ ಎಲ್ಲ ಬಂದುಬಿಟ್ಟಿದ್ರು, ಅವ್ನು ಫುಲ್ ಎದುರುಕೊಂಡು ಒಂದು ಹೆಲ್ಪ್ ಮಾಡಿ, ಮಗ ನೀನೊಂದು ಬಂದು ಈ ಕ್ಯಾರೆಕ್ಟರ್ ಮಾಡಂದ. ಆಯ್ತು ಮಗ ಮಾಡ್ತೀನಿ ಬಾ, ಅದರಲ್ಲೇನಿದೆ ಅಂದ್ಬಿಟ್ಟು ಸಹನ ಅನ್ನೋದು ಫಸ್ಟು ಶೂಟ್ ಆಗಿತ್ತು ಶಾರ್ಟ್ ಮೂವಿ. ಅದನ್ನು ರಿಷಬ್ ಅಣ್ಣ ರಿಲೀಸ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡಿ. ಅದೊಂದು ನಂದು ಈ ಸಿನಿಮಾ ರಂಗಕ್ಕೆ ನಂದು ಫಸ್ಟ್ ಹೆಜ್ಜೆ ಸಹನ ಅನ್ನೋದೊಂದು ಶಾರ್ಟ್ ಮೂವಿಯಿಂದ ಬಂದಿದ್ದು. ಹೌದು ಹೌದು, ಸಹನ ಆದ್ರ ಮೇಲೆ ನನಗೆ ರಾಬರ್ಟ್ ಅಂತ ಒಂದು ದರ್ಶನ್ ಸರ್ ಜೊತೆ ಒಂದು ಸಿನಿಮಾ ಮಾಡೋಕ್ಕೆ ಒಂದು ಚಾನ್ಸ್ ಬಂತು. ಅದು ಮಾಡಿದೆ, ಕಬ್ಜಾ ಅಂತ ಒಂದು ಸ್ವಲ್ಪ ಮಾಡಿದೆ, ಹೆಲ್ತ್ ಇಶ್ಯೂಸಿಂದ ಮಾಡೋಕ್ಕಾಗಲಿಲ್ಲ ಬಿಟ್ಟೆ. ರಿಷಬ್ ಅಣ್ಣ ಎಲ್ಲ ನನಗೆ ಒಂದು 5-6 ವರ್ಷದಿಂದ ಹಿಂದೆನೇ ಪರಿಚಯ, ಸುಹಾಸ್ ಅಣ್ಣ ಮತ್ತು ದಿವ್ಯಣ್ಣ ನಮ್ಮ ಪ್ರದೀಪ್ ಅಣ್ಣ ಬೆಳ್ಳಲ ಇವ್ರ ಜೊತೆ ಎಲ್ಲ ಇವ್ರ ಜೊತೆನೇ ಇದ್ದಿದ್ದು ನಾನು ಮೊದಲಿಂದನೂ. ನನ್ನ ಎಜುಕೇಷನ್ ಎಲ್ಲ ಇಲ್ಲೇ ಕುಂದಾಪುರ ಬಂಡಕಸ್ ಕಾಲೇಜ್ ಮತ್ತು ಕೊಲ್ಲೂರಲ್ಲಿ ಆಗಿರೋದು, ಹಾಗಾಗಿ ನಾನು ಸ್ಪೋರ್ಟ್ಸಲ್ಲೆಲ್ಲ ಇದ್ದಾಗ ಇವರೇ ಸುಹಾಸ್ ಅಣ್ಣ ಆಗಲಿ, ದೀಪಣ್ಣ ದಿವ್ಯಣ್ಣ ಇವರೆಲ್ಲ ಸಪೋರ್ಟ್ ಮಾಡಿ ಇವರು ಒಡನಾಟ ಇದ್ದರಿಂದ ರಿಷಬ್ ಅಣ್ಣ ಎಲ್ಲ ಆವಾಗ ಪರಿಚಯ ಇತ್ತು. ಈಗ ಒಂದಿನ ಕಾಲ್ ಮಾಡಿ ಮಗ ಎಲ್ಲಿದೆ ಕೇಳಿದ್ರೆ, ನಾನು ಊರಿಗೆ ಬಂದಿದ್ದೆ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದುಬಿಡು, ನೆಕ್ಸ್ಟ್ ಇಲ್ಲೇ ಇರ್ಬೋದು. ಹಿಂಗೆ ಟ್ರೈನಿಂಗು ಹೆಂಗಿದ್ರು, ನಾನು ಸ್ವಲ್ಪ ಬಾಡಿ ಬಿಲ್ಡಿಂಗ್ ಟ್ರೈನಿಂಗ್ ಎಲ್ಲ ಗೊತ್ತಿತ್ತು, ಮತ್ತು ಫಿಟ್ನೆಸ್ ಟ್ರೈನಿಂಗ್ ಎಲ್ಲ ಗೊತ್ತಿತ್ತು. ಸ್ಪೋರ್ಟ್ಸಲ್ಲಿ ಇರೋದ್ರಿಂದ ಎಕ್ಸೈಸ್ ಬಗ್ಗೆ ಎಲ್ಲ ಸ್ವಲ್ಪ ನಾಲೆಡ್ಜ್ ಇದ್ರಿದ್ರಿಂದ, ಅಣ್ಣ ಬಾ ಇಲ್ಲೇ ಬೆಂಗಳೂರಲ್ಲಿ ಹೆಂಗಿದ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಲ್ಲ, ನಮ್ಮ ಜೊತೆನೇ ಇಲ್ಲೇ ಜಾಯ್ನ್ ಆಗಿಬಿಡು, ಇಲ್ಲೇ ಒಟ್ಟಿಗೆ ಕೆಲಸ ಮಾಡ್ಕೊಂಡಿರ್ಬೋದು ಅಂತ ಅಣ್ಣ ಅವತ್ತು ಕರೆದ್ರು. ಅವತ್ತಿಂದ ನಂದು ಅಣ್ಣನ ಜರ್ನಿ 2019 ಸ್ಟಾರ್ಟ್ ಆಯಿತು ಈ ಸಿನಿಮಾ ರಂಗದಲ್ಲಿ. ಅದಾದ್ರ ಮೇಲೆ ನೆಕ್ಸ್ಟು ಹೀರೋ ಮೂವಿ, ನಾವು ಲಾಕ್ಡೌನಲ್ಲಿ ರುದ್ರಪ್ರಯಾಗ ಮಾಡಬೇಕಾಗಿತ್ತು ಲಾಕ್ಡೌನ್ ಇದರಿಂದ. ಲಾಕ್ಡೌನ್ ಆದ ಮೇಲೆ ಹೀರೋ ಮೂವಿ ಶೂಟಿಂಗ್ ಹೋದ್ವಿ. ನಂದು ಹೀರೋಲ್ಲಿ ಈ ಸಿನಿಮಾ ರಂಗಕ್ಕೆ ನಂದೊಂದು ಆರ್ಟಿಸ್ಟ್ ಅಂತ ಒಂದು ಧೈರ್ಯವಾದ ಹೆಜ್ಜೆ ಇಟ್ಟಿದ್ದು ಹೀರೋದ್ರಿಂದ ಸ್ಟಾರ್ಟ್ ಆಗಿದ್ದು. ಹೀರೋದ್ರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದು. ಹೌದು, ಹರಿಕತ್ತೆಲ್ಲ ಗಿರಿಕತ್ತೆ ಚಾನ್ಸ್ ಸಿಕ್ಕಿದ್ದು ಅದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ವಿಲನ್ ಗಿರಿ ಅಂತ ಒಂದು ಮೈನ್ ಕ್ಯಾರೆಕ್ಟರ್ ಇಡೀ ಸಿನಿಮಾದಲ್ಲಿ, ರಿಷಬ್ ಅಣ್ಣ ನಾನು ಮತ್ತು ರಚನಾ 3 ಜನದ್ದು ಒಂದು ಮೈನ್ ಕ್ಯಾರೆಕ್ಟರ್, ವಿಲನ್ ಗಿರಿ, ಡೈರೆಕ್ಟರ್ ಗಿರಿ ಮತ್ತು ಹೀರೋಯಿನ್ ಗಿರಿಜ ಅಂತ. ಈ ಕ್ಯಾರೆಕ್ಟ್ರು ಅಣ್ಣ ಅದೇ ಅಣ್ಣನೇ ಯಾರೋ ಒಬ್ರು ಮಾಡಬೇಕಿತ್ತು, ಅವ್ರಿಗೆ ಕರೋನಾ ಬಂದುಬಿಡ್ತು, ಯಾರು ಇದು ಮಾಡಿಸೋದು ಅನ್ನೋ ಟೈಮಲ್ಲಿ ರಕ್ಷಿತಂಗೆ ಒಂದು ಆಡಿಷನ್ ಮಾಡಿ ನೋಡಿ ಅಂತ ಹೇಳಿದ್ರು. ನಾನು ಆಡಿಷನ್ ತೊಗೊಂಡ್ರು, ಅದಾದ ಮೇಲೆ ನೆಕ್ಸ್ಟ್ ಡೇ ಅಣ್ಣ ಕರೆದು ಚೆನ್ನಾಗಿ ಮಾಡಬೇಕು ಮೈನ್ ಕ್ಯಾರೆಕ್ಟ್ರು ಒಳ್ಳೆ ರೋಲು, ಫುಲ್ಲು ಇಂಟ್ರೆಸ್ಟ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ ಎಲ್ಲ ಹರಿಕತ್ತೆ ಎಲ್ಲ ಗಿರಿಕತ್ತೆ. ನನ್ನ ಲೈಫಲ್ಲಿ ಒಂದು ಮೈನ್ ಕ್ಯಾರೆಕ್ಟ್ರ್ ಅಂತ ಮಾಡಿದ್ದೀನಿ ವಿಲನ್ ಗಿರಿ ಅನ್ನೋ ಕ್ಯಾರೆಕ್ಟ್ರ್. ಅವತ್ತು ಸ್ವಲ್ಪ ಜನರೆಲ್ಲ ಒಳ್ಳೆ ರೆಕಗ್ನೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಕಾಂತಾರ ಶುರುವಾದಾಗ ಅಣ್ಣ ಫೋನ್ ಮಾಡ್ತಾರೆ, ಮಗ ಅದೇ ಈಗ ಹೊಸ ಪ್ರಾಜೆಕ್ಟ್ ಅಂದರೆ ಕಾಂತಾರ ಎಲ್ಲ ನಾವೆಲ್ಲ ಒಟ್ಟಿಗಿದ್ದಾಗಲೂ ಬಂದಿದ್ದ ಕತೆ, ಅದನ್ನೆಲ್ಲ ಕಡೆ ಅಣ್ಣನು ಹೇಳಿದ್ದಾರೆ. ಅದಾದ ಮೇಲೆ ಲೊಕೇಶನ್ ನೋಡೋಕ್ಕೆ ಸುಹಾಸ್ ಅಣ್ಣ, ಉಮೇಶ್ ಅಣ್ಣ, ನಾವು ದೀಪಣ್ಣ ಎಲ್ಲ ಹೋಗ್ತೀವಿ. ಆಮೇಲೆ ಅಣ್ಣ ಎಲ್ಲ ಬರ್ತಾರೆ, ಬಂದ ಮೇಲೆ ಕತೆ ಸ್ಟಾರ್ಟ್ ಆಗುತ್ತೆ, ಅಣ್ಣಂದು ವರ್ಕೌಟ್ ಸ್ಟಾರ್ಟ್ ಆಗುತ್ತೆ, ಫೈಟು ಮತ್ತು ಎಲ್ಲ ಸ್ಟಾರ್ಟ್ ಆಗುತ್ತೆ, ಕತೆ ಎಲ್ಲ ಬರಿತಾ 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 ಆಮೇಲೆ ಕಂಬಳ ಓಡಿಸುವಂಥದ್ದು ಒಂದು ಪ್ರೊಸೆಸ್ಸು ಬರುತ್ತೆ. ಅದಕ್ಕೆ ನಾವು ಡೈಲಿ ಒಂದು ವೀಕ್ಲಿ ಒಂದು 2 ಟೈಮ್ಸ್ ಬೈಂದೂರಿಗೆ ಬರ್ತಾ ಇದ್ವಿ, ಮಹೇಶ್ ಅಂತ ಒಬ್ಬ ಮತ್ತು ವೆಂಕಟ ಪೂಜಾರಿ ಅವರು ಮತ್ತು ನಮ್ಮ ಬಾಳಂಬಳ್ಳಿ ಭಟ್ರಿ ಇವರೆಲ್ಲ ಇವ್ರದ್ದೆಲ್ಲ ಟೀಮ್ ಅವರೆಲ್ಲ ಫುಲ್ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಅದರಲ್ಲಿ ನಾವು ಸ್ಟಾರ್ಟಿಂಗ್ ಒಂದು 2 ದಿನ ನಾವು ಬಿದ್ದಾಯಿತು ಎದ್ದಾಯಿತು, ಕೈಕಲ್ಲೆಲ್ಲ ಹರ್ಚ್ಕೊಂಡು ಹೋಗಿತ್ತು ಕಂಬಳದಲ್ಲಿ. ರಿಷಬಣ್ಣ ಮಾತ್ರ ಸ್ವಲ್ಪ ಅವರು ನಮ್ಮ ಥರ ಇದಲ್ಲ, ಅವ್ರು ತಲೆ ಓಡಿಸೋದು ಜಾಸ್ತಿ, ಅವ್ರು ಬೀಳೋ ಟೈಮಲ್ಲಿ ಹಗ್ಗ ಬಿಟ್ಬಿಟ್ಟವ್ರು, ನಾವು ಇಲ್ಲ ಕೋಣದಿಂದೇ ಹೋಗ್ತೀವಿ ಅನ್ನೋದೊಂದು ಇತ್ತಲ್ಲ, ಅದೊಂದು ಬಂಡ್ ಬುದ್ಧಿ ಬೀಳ್ತಾ ಇದ್ವಿ ಹೇಳ್ತಾ ಇದ್ವಿ. ಈ ಪ್ರೊಸೆಸ್ ಇತ್ತು. ಆಮೇಲೆ ಆ ಕಡೆ ಕೋಲಕ್ಕೂ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಯಾವ ಥರ ಅಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದು 4 ರಿಂದ 7 ಗಂಟೆವರೆಗೂ ವರ್ಕೌಟು, ಆಮೇಲೆ ಅಲ್ಲಿಂದ ಫ್ರೆಶ್ ಅಪ್ ಆಗಿ ಇಲ್ಲಿ ಕಂಬಳ ಇದು, ಆಮೇಲೆ ಮಧ್ಯಾಹ್ನ ಫುಲ್ ಸ್ಕ್ರಿಪ್ಟು, ಸಾಯಂಕಾಲ ಲೊಕೇಶನ್ ಹಂಟಿಂಗು, ರಾತ್ರಿ ಕೋಲದ್ದು ಇದ್ರ ಬಗ್ಗೆ ಪ್ರಾಕ್ಟೀಸು. ಈ ಲೆವೆಲಿಗೆ ಡೈಲಿ ಆಲ್ಮೋಸ್ಟ್ ಆಲ್ 1 ಇಯರ್ ಇದೇ ನಮ್ಮದು ಲೈಫ್ ಸ್ಟೈಲ್ ಆಗಿತ್ತು. ನಾವು ಉಳಿದಿದ್ದೆಲ್ಲ ಹೆಮ್ಮಾಡಿಯಲ್ಲಿ ಇಲ್ಲೇ ಬಂದು 1 ವರ್ಷ ಊರಲ್ಲೇ ಇದ್ವಿ. ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಆದ ಮೇಲೆ ದೊಡ್ಡ ಸ್ಕೇಲು, ನನಗೆ ಆ್ಯಕ್ಚುಲಿ ಇದು ಕಾಂತಾರ ದೊಡ್ಡ ಸ್ಕೇಲ್ ಸಿನಿಮಾ, ನಾನು ಫಸ್ಟ್ ಆ್ಯಕ್ಟ್ ಮಾಡಿರೋ ದೊಡ್ಡ ಸ್ಕೇಲ್ ಸಿನಿಮಾ.
ಅಣ್ಣನ ಡೈರೆಕ್ಷನಲ್ಲಿ ಫಸ್ಟ್ ಮಾಡಿದ್ದು. ಹೀರೋ ಮತ್ತು ಹರಿಕತೆ ಎಲ್ಲ ಅಭಿಜಿತ್ ಅನಿರುದ್ಧ ಮಹೇಶ್ ಮತ್ತು ಕರಣ್ ಅಂತ, ಕರಣ್ ಸರ್ ಅಂತ, ಮತ್ತು ಭರತ್ ರಾಜ್ ಅಂತ ಹೀರೋ ಮಾಡಿದ್ದು. ಅಣ್ಣನ ಡೈರೆಕ್ಷನಲ್ಲಿ ನಾವು ಆ್ಯಕ್ಟ್ ಮಾಡಿದ್ದು ಫಸ್ಟ್ ಸಿನಿಮಾ ಇದು. ಏನೋ ಒಂದು ಕುತೂಹಲ ಇತ್ತು ಅಣ್ಣನ ಡೈರೆಕ್ಷನಲ್ಲಿ ಯಾವ ಥರ ಇರುತ್ತೆ. ಮತ್ತು ಅಣ್ಣ ಭಯಂಕರ ಸ್ಪೀಡು ಸೆಟ್ಟಲ್ಲೆಲ್ಲ, ಅವ್ರ ವರ್ಕಿಂಗ್ ಸ್ಟೈಲೇ ಬೇರೆ, ಅಂದರೆ ಯಾರಿಗೂ ಮ್ಯಾಚ್ ಮಾಡೋಕ್ಕಾಗಲ್ಲ ಆ ಲೆವೆಲಲ್ಲಿ ಸ್ಪೀಡಲ್ಲಿ ಇರ್ತಾರೆ. ಹಾಗೇ ಅವ್ರದ್ದು ವರ್ಕಿಂಗ್ ಪ್ರೋಸೆಸ್ ಹೆಂಗಂದರೆ ಪಕ್ಕಾ ಕ್ಲಿಯರ್ ಆಗಿರಬೇಕು ಅವ್ರದ್ದು. ಈಗ ಒಂದೀಗ ಒಂದು ಆರ್ಟಿಸ್ಟ್ ಇದಕ್ಕೆ ಸೆಲೆಕ್ಟ್ ಆದರೆ ಅಲ್ಲಿ ಒಂದ್ಸಲ ಕರೆದು ಆಡಿಷನ್ ನೋಡಿ ಆಮೇಲೆ ವರ್ಕ್ಶಾಪ್ಗಳಿರುತ್ತೆ. ಪ್ರತಿಯೊಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ವರ್ಕ್ಶಾಪ್ ಮಾಡ್ತಾರೆ. ಆಮೇಲೆ ಯಾವ್ಯಾವ ಸೀನ್ ಅಂತ ಅವತ್ತೇ ಪ್ಲ್ಯಾನ್ ಆಗಿರುತ್ತೆ ಹಿಂದಿನ ದಿವಸನೇ. ಆ ಸೀನ್ಗಳು ತೆಗ್ದೇ ಬರೋದು, ಅಲ್ಲಿಂದ ವಾಪಸ್ ಬರೋ ಮಾತೇ ಇಲ್ಲ. ಆಮೇಲೆ ಆ ಶಾರ್ಟ್ ಬೇಕಂದರೆ ಬೇಕೇ, ಬೆಳಗ್ಗೆ 6 ಗಂಟೆ ಫಸ್ಟ್ ಶಾರ್ಟ್ ಅಂದರೆ 6 ಗಂಟೆಗೆ ಫಸ್ಟ್ ಶಾರ್ಟ್. 5:30 ನಾವು ಸೆಟ್ಟಲ್ಲಿ ಇರ್ತಾ ಇದ್ವಿ ಡೈಲಿ ಬೆಳಗ್ಗೆ 4:30-ಗೆಲ್ಲ ಇದ್ದು ವರ್ಕೌಟ್ ಮುಗಿಸಿ 5:30 ಎಲ್ಲ ಬರೋಕ್ಕಿಂತ ಮುಂಚೆನೇ ನಾವು ಸೆಟ್ಟಲ್ಲಿ ಇರ್ತಾ ಇದ್ವಿ. ಆಮೇಲೆ ಕಾಂತಾರ ಒಂದಂತ ಕಥೆನೇ, ಅದು ಯಾವತ್ತು ಅದು ಎವರ್ಗ್ರೀನ್ ಕಾಂತಾರ ಅನ್ನೋ ಹೆಸರು, ಅದು ಯಾವತ್ತು ಶಾಶ್ವತ. ಇವತ್ತು ಜನಗಳ ಮೆಚ್ಚಿ ಇವತ್ತು ಎಲ್ಲಿ ತನಕ ತೊಗೊಂಡೋಗಿದ್ದಾರೆ ಅಂದರೆ, ನಾವು ಅಣ್ಣನ ಮೊದಲು ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀವಿ, ಇವತ್ತು ದೇವ್ರು ನೋಡ್ದಂಗೆ ಆಗುತ್ತೆ ಅವ್ರನ್ನ, ಅಂದರೆ ಖಾಲಿ ಬಿಡಬೇಕನ್ಸುತ್ತೆ ಅಷ್ಟು ಚಂದ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ನೀವೆಲ್ಲ ಈಗ ನಾವು ಹೇಳೋದೇ ಬೇಡ ಬಿಡಿ, ಸಿನಿಮಾದ ಬಗ್ಗೆ ಇಡೀ ಪ್ರಪಂಚ ಮಾತಾಡ್ತಾ ಇದೆ. ಮತ್ತು ಅಂಥ ದೊಡ್ಡ ದೊಡ್ಡ ಸ್ಟಾರ್ಗಳು, ರಜನಿಕಾಂತ್ ಆಗಲಿ, ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಒಂದು ಟ್ವಿಟ್ ಮಾಡಿದಾಗ ಒಂದು ಖುಷಿ. ನಮ್ಮ ಅಣ್ಣ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಿಗೆ ಎಲ್ಲರೂ ಒಂದು ರೆಕಗ್ನೈಸ್ ಮಾಡಿ ನಾವು ಅವ್ರ ಜೊತೆ ಇದ್ದೀವಲ್ಲ, ಅದೇನು ಅದಕ್ಕಿಂತ ಭಾಳ ಸಂತೋಷ ಇನ್ಯಾವುದು ಇಲ್ಲ. ಇನ್ನು ಅದು ಜೀವನದಲ್ಲಿ ಏನಾದ್ರು ಸಾಧನೆ ಅಂತ ಇದೆ, ಇದಕ್ಕಿಂತ ದೊಡ್ಡ ಸಾಧನೆ ಅಂತ ಯಾವುದು ಅನಿಸ್ತಾ ಇಲ್ಲ ನನಗೆ. ನಿಮ್ಮ ಕಾಂತಾರದಲ್ಲಿ ವಿಲನ್ ಸೀಕ್ವೆನ್ಸ್ ಅಲ್ಲಿ ಫೈಟ್ಸ್ಗಳು ಬರುತ್ತೆ, ಡಿಫರೆಂಟ್ ರಿಯಲಿಸ್ಟಿಕ್ ಫೈಟ್ ಜಾಸ್ತಿ ಇತ್ತು ಅನ್ಸುತ್ತೆ, ಅದರ ಬಗ್ಗೆ ಸ್ವಲ್ಪ. ಫೈಟು ನಮಗೆ ಆ್ಯಕ್ಚುಲಿ ವಿಕ್ರಮ್ ಅವ್ರು ಅಂತ ಫೈಟ್ ಮಾಸ್ಟ್ರು, ರಿಷಬ್ ಅಣ್ಣಂಗೂ ನಮಗೆಲ್ಲ ಈಗ ಒಂದು ಶೆಡ್ಯೂಲ್ ಪ್ಯಾಕಪ್ ಅದ್ರ ಮೇಲೆ ನೆಕ್ಸ್ಟ್ ಶೆಡ್ಯೂಲಿಗೆ ಒಂದು ಡೇಟ್ ಫಿಕ್ಸ್ ಆದಾಗ ನಾವು ಅಲ್ಲೇ ಸ್ಪಾಟಲ್ಲಿ ಹೋಗಿ ಅದಕ್ಕಿಂತ ಮುಂಚೆನೇ ರಿಷಬ್ ಅಣ್ಣ ನಾವು ಎಲ್ಲರೂ ಫೈಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಮತ್ತು ರಿಷಬ್ ಅಣ್ಣನು ಒಂದು ಕುಸ್ತಿ ಪ್ಲೇಯರ್ ಆಗಿರೋದ್ರಿಂದ ಅವರಿಗೆ ಸ್ವಲ್ಪ ಈ ಸ್ಟಂಟ್ಸ್ ಎಲ್ಲ ನೆಕ್ಸ್ಟ್ ಲೆವೆಲಿಗೆ ಅವರೇ ಒಂದು ಏನೋ ಒಂದು ತಲೆಯಲ್ಲಿ ಹಿಡ್ಕೊಂಡು ಈ ಥರ ಮಾಡ್ಬೋದು ಈ ಥರ ಮಾಡ್ಬೋದು ಅಂತ ನಮ್ಮ ಮಾಸ್ಟರ್ ಎಲ್ಲ ಒಂದು ಲೆವೆಲೇ ಪ್ರಾಕ್ಟೀಸ್ ಎಲ್ಲ ಅವರೊಂದು ಫುಲ್ ಪ್ಲ್ಯಾನ್ ಮಾಡ್ಕೊಂಬಂದಿರೋರು ಎಲ್ಲ ಇವರು ಇನ್ಪುಟ್ಸ್ ಕೊಡೋರು. ನಮಗೂ ಸ್ವಲ್ಪ ಕುಸ್ತಿಯಲ್ಲಿ ಇರೋದ್ರಿಂದ ದೀಪಣ್ಣನು ಪಿ ಟಿ ಮಹೇಶ್ ಆಗಿದ್ದರು, ಹಾಗಾಗಿ ನಮ್ಮದಲ್ಲೊಂದು ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು. ಕಮಲ ಫೈಟ್ ಆದರೂ ಅಷ್ಟೇ, ಮತ್ತು ಅಣ್ಣಂಗೆ ಕಮಲ ಫೈಟಲ್ಲಿ ಕಾಲು ಫ್ರ್ಯಾಕ್ಚರ್ ಆಗುತ್ತೆ, ಒಂದು ಬೋನ್ ಇದಾಗುತ್ತೆ. ಬಟ್ ಅವರು ಫೈಟು ನಿಲ್ಲಬಾರ್ದು, ಶೂಟಿಂಗ್ ಇಷ್ಟು ಜನ ಎಲ್ಲ ಇದ್ದಾರಂತ ಯಾರಿಗೂ ಗೊತ್ತಿಲ್ಲದೆ ಫೈಟೆಲ್ಲ ಮುಗಿಸಿ ಆಮೇಲೆ ಬ್ಯಾಂಡೇಜ್ ಹಾಕ್ಕೊಂಡಿದ್ದ ಕಾಲಿಗೆ. ನಾನು ಅವ್ರದ್ದು ಪರ್ಸ್ನಲ್ ಟ್ರೈನರ್ ಆಗಿರೋದ್ರಿಂದ ಅವ್ರದ್ದು ಬಾಡಿಯಲ್ಲಿ ಎಷ್ಟು ಇಂಜುರಿಗಳನ್ನ ನಾನು ನೋಡಿದ್ದೀನಿ ಡೈಲಿ. ನಾನೇ ಬೆಳಗ್ಗೆ ಹೋಗ್ತಿದ್ದೆ, ಅವ್ರು 2 ಶೋಲ್ಡರ್ ಡಿಸ್ಲೊಕೇಟ್ ಆಗಿತ್ತು ಅವರಿಗೆ, ಎಲ್ಬೋ ಪೆಟ್ಟಾಗಿತ್ತು, ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಎಷ್ಟು ಹಾರ್ಡ್ ವರ್ಕ್ ಅಂದರೆ ಪಾಪ, ನಾನೇ ಎಷ್ಟೋ ದಿವಸ ಆ ಬಿಸಿ ಉಪ್ಪೆಲ್ಲ ಇಡಬೇಕಾದ್ರೆ ನಾನು ಅಣ್ಣಂಗೆ ಕೇಳ್ತಾ ಇದ್ದೆ ಬ್ಯಾಂಡೇಜ್ ಬಿಚ್ಚಬೇಕಾದ್ರೆ ಇದೊಂದು ಶೋಲ್ಡರ್ ಡಿಸ್ಲೊಕೇಟಿಗೆ ಇಲ್ಲೊಂದು ಟೈಟ್ ಒಂದು ಕ್ರೇಪ್ ಟೈಪ್ ಗಮ್ಮಿಂಗ್ ಬ್ಯಾಂಡೇಜ್ ಬರ್ತಾಯಿತ್ತು. ಎಳಿಬೇಕಾದ್ರೆ ಚರ್ಮ ಕಿತ್ತು ಬರ್ತಾಯಿತ್ತು, ಇಷ್ಟು ಪೋರ್ಷನ್ ಚರ್ಮ. ನನಗೆ ಕೇಳ್ತಾ ಇದ್ದೆ ಅಣ್ಣ ಇದೇನಣ್ಣ ಇಷ್ಟು, ಏ ಮಗ ಬಾ ಸಿನಿಮಾ ನೋಡ್ಬೇಕು ಬಾ ಅಷ್ಟೇ, ಇಷ್ಟು ಹೇಳ್ತಾಯಿದ್ರು. ಏನಾದರೂ ನಾವು ಜೀವನದಲ್ಲಿ ಏನಾದರೂ ಅವರಿಂದ ಏನಾದರೂ ಕದಿಬೇಕಂದ್ರೆ ನಾನು ಅವ್ರ ಸ್ಟ್ಯಾಮಿನ ಒಂದು ಅವ್ರು ಕದಿಯಲ್ಲ, ಅವ್ರಿಗೆ ಇನ್ನೂ ಜಾಸ್ತಿ ಕೊಡಲಿ, ಅವ್ರದ್ದು ಒಂದು ಅರ್ಧ ಭಾಗ ಅವರು ನಮಗೆ ಬರಲಿ, ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡೋಕ್ಕೆ ಒಂದು ಹುರುಪು ಸಿಗುತ್ತೆ. ಮತ್ತು ಲಾಸ್ಟು ಕ್ಲೈಮ್ಯಾಕ್ಸ್ ಫೈಟಲ್ಲೂ ಹೆವಿ ಬೆಂಕಿಗಳಿತ್ತು, ಅಲ್ಲಿ ನಾಗ ಎಲ್ಲರೂ ಎಲ್ಲ ಸುತ್ತ ನಮ್ದು ಆ ಸೆಟ್ ಹತ್ರ ಆ ಕಡೆ ನಾಗ ಇತ್ತು, ಈ ಕಡೆ ಬೊಬ್ಬರಿ, ಎಲ್ಲ ದೇವ್ರುಗಳನ್ನು ಮ್ಯಾನೇಜ್ ಮಾಡ್ಕೊಂಡು ಆ ಬೆಂಕಿ ಹಾಕಿ ಶೂಟಿಂಗು, ಅಷ್ಟೊಂದು ಜನಗಳು, ಆ ಬಾಂಬ್ ಬ್ಲಾಸ್ಟು, ಇದೆಲ್ಲದೂ ತುಂಬ ಶಿಸ್ತಿನಿಂದ ಅಷ್ಟು ಅಂದರೆ ಮೈಮೇಲೆ ಹಾಕ್ಕೊಂಡು ಮಾಡಿರುವಂಥದ್ದು ರಿಷಬ್ ಅಣ್ಣ. ಈ ಸಕ್ಸಸ್ ಅವರಿಗೆ ಖಂಡಿತ ಅವರ ಕಷ್ಟಕ್ಕೆ ಸಿಕ್ಕೇ ಸಿಕ್ಕಿದೆ, ಇನ್ನೂ ದೊಡ್ಡದಾಗಿ ಮುಂದೆ ಸಿಕ್ಕತ್ತೆ ಅದಂತೂ ಗ್ಯಾರಂಟಿ. ಇನ್ನೂ ಒಳ್ಳೊಳ್ಳೆಯ ಸಿನಿಮಾಗಳು ಅಣ್ಣನ ಕಡೆಯಿಂದ ಬಂದೇ ಬರುತ್ತೆ, ಅದ್ರ ಬಗ್ಗೆ ಯಾವುದೇ ರೀತಿ ಮೋಸ ಇಲ್ಲ, ಖಂಡಿತ ಬಂದೇ ಬರುತ್ತೆ. ನೀವು ಇನ್ನೂ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಇರ್ಬೋದು, ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ಬಂದೇ ಬರುತ್ತೆ. ಹೌದು, ಶ್ರದ್ಧೆ ಮತ್ತು ತುಂಬ ಕಟ್ಟುನಿಟ್ಟಾಗಿ ಶಿಸ್ತಿಂದ ಪಾಲಿಸಿದ್ದಾರೆ ಕಂಬಳ ಶೂಟ್ ಆಗಲಿ. ಮತ್ತು ಕೋಲದಲ್ಲೂ ಅಷ್ಟೇ, ಈ ಊರ ಕಡೆ ಅದರದ್ದೇ ಆದಂಥ ಒಂದು ರೂಲ್ಸ್ಗಳಿರುತ್ತೆ, ಅದ್ಯಾವುದು ಬ್ರೇಕ್ ಮಾಡ್ದಲೆ. ನಾವು ಆ್ಯಕ್ಚುಲಿ ಅಣ್ಣ ಮೈನು ಪ್ರಿಫ್ರೆನ್ಸ್ ಮಾಡ್ತಿದ್ದಿದ್ದೆ ನಮ್ಮ ಆಚಾರ ವಿಚಾರಗಳಿಗೆ ಆಡಂಬರಗಳಿಗೆ ಯಾವತ್ತು ಯಾವುದೇ ರೀತಿ ಅಶುದ್ಧ ಆಗಬಾರ್ದು, ಇದನ್ನು ಮುಖ್ಯವಾಗಿ ಅವ್ರ ತಲೆಯಲ್ಲಿ ಹಿಡ್ಕೊಂಡು ಮಾಡಿರುವಂಥ ಸಿನಿಮಾ ಇದು. ಇವತ್ತೆಲ್ಲ ನೋಡಿದಾರೆ ಎಲ್ಲರೂ ಅದನ್ನು ಹೇಳ್ತಾರೆ, ಯಾವುದೇ ರೀತಿ ಒಂದು ಕಿಂಚಿತ್ ಒಂದು ಸಣ್ಣ ಇದು ಕೂಡ ಎಲ್ಲೂ ಸಮಸ್ಯೆ ಆಗಿಲ್ಲ.
ಅದೆಲ್ಲ ಕೇಳಿದಾಗ ಒಂಥರ ಖುಷಿ ಆಗುತ್ತೆ, ಇದನ್ನೆಲ್ಲ ಪಾಲಿಸಿದ್ದಕ್ಕೆ ಒಂದು ಇಷ್ಟೊಳ್ಳೆ ಎಲ್ಲರ ಕಡೆಯಿಂದ ಒಂದು ಪ್ರಶಂಸೆ ಬರ್ತಿದ್ದಿಲ್ಲ, ಅದೇ ಖುಷಿ. ಆಮೇಲೆ ಆಲ್ಮೋಸ್ಟ್ ಒಂದು 75-80% ನೈಟ್ ಶೂಟ್ ಆಗಿದ್ದು. ಅದು ನೈಟ್ ಶೂಟ್ ಅಂದರೆ ನಿಮಗೆ ಫೈಟ್ ಸೀಕ್ವೆನ್ಸು ಹೆವಿ ಇತ್ತು, ಫೈಟ್ ಸೀಕ್ವೆನ್ಸು. ಆಮೇಲೆ ಮಳೆಯಲ್ಲಿ ತೆಗೀತಿರೋ ಸೀನ್ಗಳು ಜಾಸ್ತಿ ಇತ್ತು, ಹಂಗಾಗಿ ಆ ಟ್ಯಾಂಕರ್ಗಳು ಕಾಡಿಗೆಲ್ಲ ಹತ್ಕೊಬರ್ಬೇಕಾಗಿತ್ತು, ಅದೆಲ್ಲ ಸಿಗಾಕೊಂಡು ಎಷ್ಟು ಸಲ ಸುಹಾಸಣ್ಣ ಅಂತೂ ಎಲ್ಲ ಟ್ಯಾಕ್ಟ್ರಿ ಓಡೋದು ಇದೇ ಮಾಡ್ತಾ ಇದ್ದ ಪಾಪ. ಅವನೇ ಆ ಕಡೆ ಕಾಸ್ಟ್ಯೂಮ್ ಹಾಕೊಂಡೇ ಹೋಗೋದು ಎಲ್ಲ ಕಡೆ, ಎಷ್ಟೊತ್ತಿ ಫೋನ್ ಬರೋದು ಗೊತ್ತಾಗಲ್ಲ ಇಲ್ಲಿ ಆ್ಯಕ್ಟಿಂಗ್ ಇರುತ್ತೆ ಅಂತ. ಈ ಥರ ಪ್ರೋಸೆಸ್ಸು ಮತ್ತು ತುಂಬ ಹೆವಿ ರಿಸ್ಕ್ ಟಾಸ್ಕ್ಗಳು ಹೆವಿ ತೊಗೊಂಡು ಮಾಡಿರೋದು. ಆ ಮರ ಬೀಳೋ ಸೀನ್ ಆಗಿರ್ಬೋದು, ಅದು ಸಾಮಾನ್ಯವಾಗಿ ಎಲ್ಲ ಏನಾದ್ರು ಒಂದು ನಮ್ಮ ಒಂದು ವಿಷನ್ ಇರುತ್ತೆ ಡೈರೆಕ್ಟ್ರಿಗೆ, ನಂಗೆ ಇದೇ ಥರ ಸಿನಿಮಾ ಬರಬೇಕಂತ, ಆ ಥರ ಅಚೀವ್ ಮಾಡೋದು ತುಂಬ ಕಷ್ಟ. ಬಟ್ ಇದರಲ್ಲಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಚೀವ್ ಮಾಡಿದರೆ ಆ ಮನುಷ್ಯನಿಗೆ ಯಾವತ್ತೊಂದು ದೊಡ್ಡ ಕೈ ಮುಗಿಬೇಕನ್ಸುತ್ತೆ ಆ ಎನರ್ಜಿಗೆ. ಇದಕ್ಕೆ ಗ್ರೇಟ್. ಹೌದು ಹೌದು ಹೌದು. ಅಲ್ಲ ಖುಷಿ ಅನ್ನೋದಕ್ಕಿಂತನು ನಾವಿವತ್ತು ಅಣ್ಣನ ಒಂದು 4-5 ವರ್ಷದಿಂದ ಯಾವ ಥರ ನೋಡ್ತೀವಿ, ನಾವೇನಾದ್ರು ಜೀವನದಲ್ಲಿ ಏನಾದರೂ ಕಲ್ತಿದ್ದೀವಿ ಅಂದರೆ ಅಣ್ಣ ಯಾವ ಥರ ಅಂದರೆ ಯಾವುದು ಸುಲಭವಾಗಿ ಸಿಗಬಾರ್ದು, ಕಷ್ಟಪಟ್ಟು ಅದ್ರ ಬೆಲೆ ಏನಂತ ಗೊತ್ತಾಗಬೇಕು. ಒಬ್ಬ ಮನುಷ್ಯನಿಗೆ ಒಂದು ಸಕ್ಸಸ್ ಇದೆ ಅಂದರೆ ಅದರ ಹಿಂದಿನ ಕಷ್ಟಗಳು ಗೊತ್ತಾಗಬೇಕು, ಎಷ್ಟು ಕಷ್ಟಪಟ್ಟು ನಾವು ಇವತ್ತು ಇಲ್ಲಿಗೆ ಬರಬೇಕು. ಈಸಿಯಾಗಿ ಬಂದವ್ರು ಯಾರೂ ಶಾಶ್ವತವಾಗಿರಲ್ಲ, ಕಷ್ಟಪಟ್ಟು ಬಂದಾಗ ಅದ್ರದ್ದು ಬೆಲೆ ಗೊತ್ತಾಗುತ್ತೆ. ಯಾವತ್ತು ಒಂದು ಸಕ್ಸಸ್ಸನ್ನು ಅನುಭವಿಸ್ಬೇಕಾದ್ರೆ ಅದಕ್ಕೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಅಲ್ಲಿ ಮಾಡಿ ಅನುಭವ ಆದಾಗಲೇ ಅದಕ್ಕೊಂದು ಅಂದರೆ ಅದಕ್ಕೊಂದು ರಿಯಲೈಸೇಷನ್ ಪಾಯಿಂಟ್ ಸಿಗೋದು ಆವಾಗಲೇ ಸಕ್ಸಸ್ ಅನ್ನೋದಕ್ಕೆ. ಇದನ್ನು ನಾನು ಅಣ್ಣನಿಂದ ಕಲ್ತಿರೋದು. ಮತ್ತು ಅಣ್ಣನಿಗೆ ನಾವು ಯಾವ ಥರ ನೋಡ್ತಾ ಇದ್ರು, ಅಣ್ಣ ಈಸ್ ಸೂಪರ್ ಅಂದರೆ ಒಳ್ಳೆ ಮನುಷ್ಯ. ಮತ್ತು ಅವ್ರು ಹೇಳ್ಕೊಡೋ ರೀತಿ ನಾವೆಲ್ಲ ಇವತ್ತೇನಾದ್ರು ಒಂದು ಚೂರು ಪಾರು ಆ್ಯಕ್ಟಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಅದು ಅಣ್ಣ ಹೇಳ್ಕೊಟ್ಟಿರೋದು ಮತ್ತು ಅವ್ರು ಮಾಡ್ತಿರೋದು ನೋಡಿ ಕಲ್ತಿರೋದು. ಮತ್ತು ಅವ್ರ ಜೊತೆ ಅವ್ರ ಸ್ಪೀಡ್, ನಾನು ಆ್ಯಕ್ಚುಲಿ ಸ್ಪೋರ್ಟ್ಸ್ ಮೆನು ಸ್ಟ್ಯಾಮಿನಾ ಎಲ್ಲ ನೆಕ್ಸ್ಟ್ ಲೆವೆಲ್ ಅಂತೀವಲ್ಲ, ನಮಗೆ ಅವ್ರು 0.5% ಸ್ಟ್ಯಾಮಿನಾ ಇಲ್ಲ. ಎಷ್ಟು ಎನರ್ಜಿ ಅಂದರೆ ಜಸ್ಟ್ ಕಣ್ಣು ಮುಚ್ಚಿಂಗ್ ಬಿಡೋಷಲ್ಲಿ ಸುಕ್ಕನಾಗಿ ಪಾಸ್ ಆಗಿರ್ತಾರೆ, ಅವ್ರ ಹಿಂದೆ ಮ್ಯಾಚ್ ಮಾಡೋಕ್ಕೆ ನಡಿಯೋಕ್ಕೂ ಹೋಗಲ್ಲ, ಆ ಲೆವೆಲ್ ಸ್ಪೀಡ್ ಇರ್ತಾರೆ ಅಣ್ಣ. ಆಮೇಲೆ ಅವ್ರ ಜೊತೆಯಲ್ಲಿ ಇದೀವಿ ಅಂತಿದ್ವಲ್ಲ, ಅದೇ ಒಂದು ಪುಣ್ಯ. ಮತ್ತು ಇವತ್ತು ಏನಾದರೂ ಜನಗಳು 4 ಜನ ನಮ್ಮನ್ನು ಮಾತಾಡ್ತಾರಂದರೆ ಇದೆಲ್ಲದು ಅವ್ರದೇ ಕೊಡುಗೆ ಅಂತ ನಾನು ಭಾಸ್. ಅಂದರೆ ನಾವು ಈಗ ರಿಷಬ್ ಅಣ್ಣನ ಜೊತೇಲಿ ಇರೋದು, ನಾನಾಗಲಿ ಸುಹಾಸ್ ಅಣ್ಣ ಆಗಲಿ ಎನಿಟೈಮ್ ನಾವು ಇರ್ತೀವಿ. ಅದಲ್ಲದೆ ನಮಗೆ ಪ್ರಮೋದ್ ಅಣ್ಣ ನಮಗೆ ಕೆಲಸದ ವಿಚಾರದಲ್ಲಿ ಅವರೇ ನಮಗೆ ಮಾನಿಟರ್ ಮಾಡೋದು, ಈ ಥರ ಮಾಡಬೇಕು ಅಂದರೆ ನಾವೇನಾದ್ರು ಇವತ್ತು ಇಂಡಸ್ಟ್ರಿ ಬಂದು ಏನಾದ್ರು ಒಂದು ಸ್ವಲ್ಪ ಏನಾದ್ರು ಕಲ್ತಿದ್ದೀವಿ ಅಂದರೆ ರಿಷಬ್ ಅಣ್ಣ ಪ್ರಮೋದ್ ಅಣ್ಣ ಕಲಿಸಿರೋ ಕೆಲಸಗಳು. ಪ್ರಮೋದ್ ಅಣ್ಣ ಫುಲ್ ಡಿಸಿಪ್ಲಿನ್ ಆಗಿ ಕೆಲಸ ಈ ಥರ ಮಾಡಬೇಕು, ಇಲ್ಲೋಗಿ ಇವ್ರ ಹತ್ರ ಮಾತಾಡಿ ಅಲ್ಲೋಗಿ ಅವ್ರ ಹತ್ರ ಮಾತಾಡಿ ಈ ಥರ ಕೆಲಸಗಳು ಅಂದರೆ ಅವರು ಫುಲ್ಲು ಸ್ಪ್ಲಿಟ್ ಮಾಡ್ತಾರೆ ಕೆಲಸನ. ಹಾಗಾಗಿ ನಮಗೆ ಪ್ರಮೋದ್ ಅಣ್ಣನು ನಮ್ಮ ಇವತ್ತು ಏನಾದ್ರು ಇಲ್ಲೆಲ್ಲ ಇದು ಏನಾದ್ರು ಆ್ಯಕ್ಟಿಂಗ್ ವಿಚಾರದಲ್ಲೂ ಅಷ್ಟೇ, ಎಲ್ಲರೂ ಸ್ಕ್ರೀನಲ್ಲಿ ಮಿಸ್ ಆದಾಗ ಅವತ್ತೇ ಶೂಟ್ ಈ ಸಿನಿಮಾ ರಿಲೀಸ್ ಆದಾಗಲೂ ಅಷ್ಟೇ, ಇಲ್ಲ ಆ ಸೀನ್ ಇನ್ನೂ ಸ್ವಲ್ಪ ಬೆಟರ್ ಮಾಡ್ಬೋದಿತ್ತು, ಸ್ವಲ್ಪ ನೆಕ್ಸ್ಟ್ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡು, ಈ ಥರ ಎಲ್ಲ ಹೇಳ್ತಾರೆ. ಆಮೇಲೆ ನಮ್ಮ ಪ್ರಗತಿ ಅಕ್ಕನೂ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ಹುಡುಗರು. ಅಂದರೆ ಯಾವತ್ತೂ ಯಾರಿಗಾರು ಒಂದು ಒಬ್ಬರು ಬೆಳೆಸ್ಬೇಕನ್ನೋದು ಆ ಮನೋಭಾವನೆ ಎಲ್ರಿಗೂ ಬರಲ್ಲ. ಈಗ ಕೆಲವರಿಗೆ ಪಾಪ ತುಂಬ ಟ್ಯಾಲೆಂಟ್ ಇರುತ್ತೆ, ಒಂದು ವೇದಿಕೆಗಳು ಸಿಕ್ಕಲ್ಲ, ನಮಗೊಂದು ವೇದಿಕೆಗಳು ಸಿಕ್ಕಿದೆ ಅಷ್ಟೇ ಸಪೋರ್ಟ್ ಇದೆ ಪ್ರಗತಿ ಅಕ್ಕಾಗಲಿ ನಮ್ಮ ಪ್ರಮೋದ್ ಅಣ್ಣ ರಕ್ಷಿತ್ ಅಣ್ಣನ ಟೀಮು ಅಷ್ಟೇ ಭಯಂಕರ. ನಾವೆಲ್ಲರೂ ಮನೆಯವ್ರ ಥರ, ಅಂದರೆ ಅವರು ಇಲ್ಲ ಅವ್ರು ಬೇರೆ ಇವ್ರು ಬೇರೆ ಆ ಥರ ಯಾವುದೇ ಮನೋಭಾವನೆ ಯಾರಿಗೂ ಇಲ್ಲ. ಏನಾದ್ರು ಒಂದು ಒಳ್ಳೆ ಊಟ ಆದರೂ ಸಮೇತ ಎಲ್ಲರೂ ಒಟ್ಟಿಗೆ ಮಾಡ್ತೇವೆ, ಈ ಥರ ಒಂದು ಕೂಡು ಕುಟುಂಬ. ನಾವೆಲ್ಲ ಜೊತೇಲಿ ಹುಟ್ಟದೇ ಇರ್ಬೋದು ಬಟ್ ಜೊತೇಲಿ ಹುಟ್ಟಿರೋದಕ್ಕಿಂತ ಅತಿಯಾದ ಸಂಬಂಧದ ಭಾವನೆಗಳನ್ನ ನಾವು ಬದುಕ್ತಾ ಇದ್ದೀವಿ ಎಲ್ಲರ ಜೊತೆ. ಸರ್, ನನಗೆ ವಿಲನ್ ಆಗಬೇಕು ಅಥವಾ ಹೀರೋ ಆಗಬೇಕಂತೆ ಆ ಥರ ಎಂದು ನಂದು ಆ ಥರ ಗೋಲ್ ಏನಿಲ್ಲ. ನಾನೊಬ್ಬ ಒಳ್ಳೆ ಆರ್ಟಿಸ್ಟ್ ಆಗಬೇಕು, ಇವನು ಯಾವುದೇ ಕ್ಯಾರೆಕ್ಟ್ರು ಕೊಟ್ಟರು ಮಾಡ್ತಾನೆ ಅನ್ನೋ ಒಂದು ಆರ್ಟಿಸ್ಟ್ ಆ ಥರ ಫೀಲ್ ಆರ್ಟಿಸ್ಟ್ ಆದರೆ ಸಾಕು ನಾನು. ಅಂದರೆ ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಇವನು ನಿಭಾಯಿಸಬಲ್ಲ ಅಂತ ಒಂದು ಎಲ್ಲ ಡೈರೆಕ್ಟರ್ಗಳಿಗೆ ಇವರಿಗೆಲ್ಲ ಅನಿಸೋ ಅಂತ ಒಂದು ಆರ್ಟಿಸ್ಟ್ ಆದರೆ ಸಾಕು ನನಗೆ. ಅಂದರೆ ಆರ್ಟಿಸ್ಟ್ಗಿಂತನೂ ಇವ್ರ ಜೊತೆ ಎಲ್ಲ ಇದ್ದೀನಲ್ಲ ಅದಕ್ಕಿಂತ ಇನ್ನೇನು ಬೇಕಂತ ಇಲ್ಲ ಬಿಡಿ. ನಿಮಗೂ ಕೂಡ ತುಂಬಾ ಥ್ಯಾಂಕ್ಸ್ KundapraDotCom ಅವರಿಗೆ, ತುಂಬಾ ಅದ್ಭುತವಾದ ಒಳ್ಳೊಳ್ಳೆ ವಿಷಯಗಳನ್ನ ನೀವು ಜನರಿಗೆ ಮುಟ್ಟಿಸ್ತೀರಾ. ಇದೇ ರೀತಿ ಇನ್ನು ಮುಂದೆ ನೀವು ನಿಮ್ಮ ಕಾರ್ಯನ ಇನ್ನು ಅಚ್ಚುಮೆಚ್ಚು ಎಲ್ಲರೂ ಜನಗಳೆಲ್ಲ ಖುಷಿ ಪಡಲಿ ನೋಡಲಿ, ಹಾಗೆ ನಿಮ್ಮ ಈ ಸೊಸೈಟಿಗೆ ನಿಮ್ಮ ಕೊಡುಗೆಗಳು ಇನ್ನೂ ಜಾಸ್ತಿ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ.